ಇದೆಲ್ಲದರ ಬೆಳವಣಿಗೆ ನಡುವೆ ಕಾಂಗ್ರೆಸ್ ಶಾಸಕರ ಅಸಮಾಧಾನದ ಹೇಳಿಕೆಗಳು ಮುಂದುವರಿತಾ ಇದೆ ಇದೀಗ ಮೊನ್ನೆಷ್ಟೇ ಪತ್ರ ಬರೆದು ಬಹಳಷ್ಟು ಕಾಂಗ್ರೆಸ್ ಸರ್ಕಾರವನ್ನ ಮುಜುಗಡಕ್ಕೆ ಈಡು ಮಾಡದಂತ ಕಾಂಗ್ರೆಸ್ನ ಶಾಸಕ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಇದೀಗ ಮತ್ತಷ್ಟು ಹೇಳಿದ್ದಾರೆ ಅಧಿಕಾರಿಗಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತ ಗೋಳನ್ನ ತೋಡ್ಕೊಂಡಿದ್ದಾರೆ ಇದು ಮತ್ತಷ್ಟು ಕಾಂಗ್ರೆಸ್ ಪೀಕ್ಲಾಟಕ್ಕೆ ತಂದು ನಿಲ್ಲಿಸಿದೆ ಅಂತ ಹೇಳಬಹುದು ಅಂತಂದ್ರೆ ಯಾವ ಅಧಿಕಾರಿಗಳು ಸಹ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಇದೀಗ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯ ಅವರೇ ಅದು ಎರಡನೇ ಬಾರಿ ಪತ್ರ ಇದು ಅತ್ಯಂತ ಹಿರಿಯರಾದ ತಮಗೆ ಸಚಿವ ಸ್ಥಾನ ಸಿಗಲಿಲ್ಲವೆಂದು ಉನ್ನಿಸಿಕೊಂಡಿರುವ ಶಾಸಕ ರಾಯರೆಡ್ಡಿ ಇತ್ತೀಚೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ಕರೀಬೇಕು ಅಂತ ಪತ್ರ ಬರೆದು ಒಂದಷ್ಟು ಕಾಂಗ್ರೆಸ್ನ ಪೇಚಿಗೆ ಸಿಲುಕಿಸಿದ್ರು ಇದೀಗ ಸಿದ್ದರಾಮಯ್ಯ ಅವ್ರಿಗೆ ಅಧಿಕಾರಿಗಳ ಮಾತನ್ನ ಕೇಳ್ತಾ ಇಲ್ಲ ಕಿರಿಯ ಅಧಿಕಾರಿಗಳು ಯಾರು ಕೂಡ ಕೇಳ್ತಾ ಇಲ್ಲ ಅನ್ನೋದ್ರ ಮೂಲಕ ಯಾರು ಕ್ಯಾರೆ ಅಂತ ಇಲ್ಲ ಅನ್ನೋದ್ರ ಮೂಲಕ ಪತ್ರ ಬರೆಯೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಮತ್ತೊಮ್ಮೆ ಮುಜುಗರಕ್ಕೇಡು ಮಾಡಿದ್ದಾರೆ ಏನಾಗಿದೆ ಅಂತಂದ್ರೆ ಅದು ಯಾವುದೇ ಸರ್ಕಾರ ಇರಲಿ ಅನುದಾನ ಬಂದಿಲ್ಲ ಅಂದ್ರೆ ಯಾರು ಕೇಳಲ್ಲ ಆಡಳಿತ ಪಕ್ಷದಲ್ಲಿದ್ದಾಗಲೂ ಸಹ ಅನುದಾನ ಸಿಗ್ತಾ ಇಲ್ಲ ಅಧಿಕಾರಿಗಳ ಮಾತು ಕೇಳ್ತಿಲ್ಲ ಅಂದಾಗ ಯಾರು ಸುಮ್ಮನೆ ಇರ್ತಾರೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಎಸ್ ಎಸ್ ಮಲ್ಲಿಕಾರ್ಜುನ ವಿರದ್ದು ತಿರುಗಿ ಬಿದ್ದಿದ್ರು ಸಾಕು ರಾಜೀನಾಮೆ ಬಿಸಾಕೋಗಬೇಕು ಅನ್ಸೈತೆ ಅಂತ ಹೇಳಿದರು ಬಸವರಾಜ ರಾಯರೆಡ್ಡಿ ಒಂದು ಕಡೆ ಸಂತೋಷಿ ನಲವತ್ ನಲವತ್ತೈದು ಜನ ನಂಬರ್ ಹೇಳ್ತಾರೆ ಪ್ರಿಯಾಂಕರ್ಗೆ ತಾಕತ್ತಿದ್ರೆ ನಾಲ್ಕು ಜನ ಕರ್ಕೊಂಡು ಹೋಗಿ ಅಂತ ಸವಾಲಾಗ್ತಾರೆ ಆದರೆ ಇಲ್ಲಿ ನೋಡೋರು ಇವರೆಲ್ಲ ಪತ್ರ ಬರೀತಾ ಇರೋದು ಈ ಎಲ್ಲವನ್ನು ಕೂಡ ಗಮನಿಸಿದ್ರೆ ಒಂದೊಂದು ಅನ್ಸುತ್ತೆ ಅನಿಸುತ್ತೆ ಈ ಯಾವ ಊತದಲ್ಲಿ ಯಾವ ಆವುಗಳಿದೆಯೋ ಗೊತ್ತಿಲ್ಲ ಅಂತ ಹಾಗಾಗಿ ರಾಜಕಾರಣದಲ್ಲಿ ಏನು ಬೇಕೋ ಆಗ್ಬೋದು ಹದಿನೇಳು ಜನ ಆಪ್ರೇಷನ್ ಮಾಡಿದವ್ರಿಗೆ ನಲ್ವತ್ತು ಜನ ಆಪ್ರೇಷನ್ ಮಾಡೋದು ಕಷ್ಟವೇ ಅಂತ ಅನಿಸುತ್ತೆ ಆದರೆ ಡಾಕ್ಟರ್ ಇಂಪಾರ್ಟೆಂಟ್ ಅಲ್ಲ ಏನು ಕತೆ ಅಂತ ಸೊ ಒಟ್ಟಾರೆ ಬಸವರಾಜ ರಾಯರೆಡ್ಡಿಯವರ ಈ ಒಂದು ಪತ್ರ ಕಾಂಗ್ರೆಸ್ಗೆ ಮತ್ತೊಮ್ಮೆ ಮುಜುಗರವನ್ನು ತಂದೊಡ್ಡಿದೆ ಅಂತ ಹೇಳ್ಬೋದು